ಸರ್ ಆನೆಕಲ್ ಅಂದ್ರೆ ಏನ್ ಸರ್ ಅದು ಕಡೆ ಅದು ಏನದು ಡೆಫಿನೇಷನ್ ಹೆಂಗ ನೇಮ್ ಬಂತು ಸರ್? ಅದು ಆನೆಕಲ್ ಮಳೆ ಹೊಯ್ತಾ ಇದ್ರು ಆಡ್ತಂತೆ, ಅದರಿಂದ ಆನೆಕಲ್ಲು ಅಂತ ಹೇಳಿದ್ರು. ಈ ಕೆಲವರು ಹೇಳ್ತಾರೆ ಅವ್ರು ಯಾರೋ ಸರ್ ಪತಿ ಅವರ ಫ್ರೆಂಡ್ ಸೊಲ್ಟು ಸೊಲಂಗ ಸರ್. ಪುರುಷಣ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಹೇಳಕ್ಕೆ ಅಸಾಧ್ಯ. ಅವರು ಬಿಟ್ಟಿರೋ ಟೈಮಿಂಗ್ಸ್ ನಾವು ಬಿಡಕ್ಕಾಗಲ್ಲ, ಯಾಕೆಂದ್ರೆ ಅವರು ಆನೆಕಲ್ ಯಶಂಪುರ ಅನ್ನೋದ್ರಲ್ಲಿ ಫೇಮಸ್. ನಾವು ಅದನ್ನ ತಗೊಂಡೋಗಿ ಅವರಿಂದ ನಾನು ಬ್ರೀಡ್ ಮಾಡಿದ್ದೀನಿ. ಈಗ ಮನೇಲಿ ಇರೋದು ಇವ್ರ ಬ್ರೀಡು, ಮತ್ತೆ ಒಂಟಿಗಿರ್ತಿರೋ ನಮ್ಮ ಬ್ರೀಡ್ ಮಾತ್ರ ನನ್ನ ಹತ್ರ ಇದೆ, ಬೇರೆ ಇನ್ಯಾವುದು ಇಲ್ಲ. ಬಂದ್ರೆ ಓಕೆ ಪಾರ್ಗ, இந்த வீடியோ செம்மையா இருக்க போகுது. நிறைய ஆனைக்கல் புறா பத்தி பேசியிருக்கோம், அப்புறம் நல்ல லாங் டைம் புறா பத்தி பேசியிருக்கோம். அவருடைய கலை, அது அவருடைய கலைங்கிறது என்னன்னா, அவர் வந்து ஒரு நாடக நடிகர், அதை பத்தி பேசியிருக்கோம். நமக்கோசம் நடிச்சு காமிச்சிருக்காரு. சாத்தே காத்தே வரதீரலாகி ஒரு பத்னியாகி மருகுவே கலே. சூப்பர் சார், சூப்பர் சார், சூப்பர் சார், சூப்பர் சார். ஸோ இந்த வீடியோ உங்களுக்கு செம்மையாக இருக்க போகுது. ஓகே சார், எனக்கு நீங்கள் நடிச்சு காமிச்சதுக்கு ரொம்ப நன்றி சார். தேங்க்யூ, தேங்க்யூ சார், தேங்க்யூ. கூஸ் பாம்ஸ், ஒரு கோல்டு மெடலிஸ்ட் என் கூட நிற்கிறாரு, ரொம்ப பெருமையாக இருக்கு சார். நீங்கள் ஷேர் பண்ணுங்க சார். சந்தோஷம் அந்த இதுக்கிந்த இன்னேன் சார். ಈಗ ನಾನು ಕಬಡ್ಡಿ ಪ್ಲೇಯರು, ಇವನು ಇನ್ನೊಂದಲ್ಲಿ ಪ್ಲೇಯರ್ ಅಷ್ಟೇ. ಬೆಸ್ಟ್ ಅಚೀವ್ಮೆಂಟ್ ಉಂಗ್ಳಿಗೆ ಮಿಸ್ ಆಗಿರ್ಕೋ ಇಲ್ಲಿಂಗ್ಲಾ, ಅದ್ರ ಬಗ್ಗೆ ಸೊಲ್ಲುಂಗ್ ಸರ್. ಅವರು ಸರ್ ಗೋಪಾಲ್ ಅವರು, ಆಮೇಲೆ ಇವರು ಯಾರು ಅಕ್ಕಿ ಗೋಪಾಲ ಅಂತಾರಲ್ಲ ಅವರು, ಆಮೇಲೆ ಯಶಂಪುರ ರಾಜೇಂದ್ರ ಇದ್ದಾರ, ದೊಡ್ಡ ರಾಜೇಂದ್ರ ಅವರು ಬ್ಲೂಸ್ ಟೂರ್ನಮೆಂಟ್ ನಡೆಸ್ತಾ ಇದ್ರು. ಅದ್ರಲ್ಲಿ ನಾವು ಕಲರ್ಗೆ ಸೇರಿದ್ದು ಇಬ್ಬರಿಗೂ. ಒಂದಕ್ಕೆ 12 ಓವರ್ 57 ನಿಮಿಷ ಆಡ್ತು, ಇನ್ನೊಂದಕ್ಕೆ 11.5 ಆಡ್ತು. ಇನ್ನೊಂದು 13 ಓವರ್ ಆಡೋದು. ಬಟ್ ಏನಂದ್ರೆ ಅವತ್ತ 1 ಓವರ್ ಚಿಲ್ಲರೆ ಆಡ್ಬಿಡ್ತು, ಇಲ್ಲ ಅಂದಿದ್ರೆ ನಾವೇ ವಿನ್ನರ್ಸು. ಆ ಟೈಮ್ ಯಾರು ಹೊಡೆಯಕ್ ಆಗ್ತಿರ್ಲಿಲ್ಲ, 13 ಓವರ್ ಆಡೋದು. ಸೂಪರ್ ಸರ್, 2004 ಐದರಲ್ಲ. ನಿರ್ಯ ಸಾರ್ ನಿರ್ಯ ವಿಷಯ ಇರುತ್ತೆ.